ನೆರೆಯ ತಾಲೂಕುಗಳಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಚುಕ್ಕೋಡಿಯಲ್ಲಿ ಎಚ್ಚೆತ್ತ ವ್ಯಾಪಾರಸ್ಥರು ಮತ್ತು ನಾಗರಿಕರು ಸೋಮವಾರದಿಂದ ಒಂದು ವಾರಗಳ ಕಾಲ ಚುಕ್ಕೋಡಿಯನ್ನು ಸಂಪೂರ್ಣ ಲಾಕ್ಡೌನ್ ಮಾಡಲು ನಿರ್ಧರಿಸಿದ್ದಾರೆ. ಚುಕ್ಕೋಡಿಯ ನೆರೆ ತಾಲೂಕಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವ ಪರಿಣಾಮ ಸೋಮವಾರದಿಂದ ಒಂದು ವಾರ ಸಂಪೂರ್ಣ ಚುಕ್ಕೋಡಿ ಬಂದ್ ಮಾಡಲು ನಾಗರಿಕರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಶುಕ್ರವಾರ ಪುರಸಭಾ ಆವರಣದಲ್ಲಿ ನಡೆದ ನಾಗರಿಕರ ಸಭೆಯಲ್ಲಿ ನಗರದ ಎಲ್ಲ ವ್ಯಾಪಾರಸ್ಥರು, ಗಣ್ಯ ನಾಗರಿಕರು ಮತ್ತು ಸಾರ್ವಜನಿಕರ ಅಭಿಪ್ರಾಯ ಪಡೆದುಕೊಂಡು ಸಂಪೂರ್ಣ ಲಾಕ್ಡೌನ್ ಮಾಡಲು ನಿರ್ಧರಿಸಲಾಯಿತು. ಅತಿ ಅವಶ್ಯಕ ವಸ್ತುಗಳಾದ ಔಷಧಿ ಅಂಗಡಿಗಳು, ಆಸ್ಪತ್ರೆಗಳು ಓಪನ್ ಇರಲಿದ್ದು, ಹಾಲು ತರಕಾರಿ ಮಾರಾಟಗಾರರು ಮನೆ ಮನೆಗೆ ತೆರಳಿ ಮಾರಾಟ ಮಾಡಲು ನಾಗರಿಕರು ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ತಹಸೀಲ್ದಾರ್ ಸುಭಾಷ್ ಸಂಪಗಾಮಿ, ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ, ಧುರೀಣರಾದ ಜಗದೀಶ್ ಕವಟಿಗಿಮಠ್, ಸಾಬೀರ್ ಜಮಾದಾರ್, ರಾಮಾಮಾನೆ, ಬಾಬು ಮಿರ್ಜೆ, ಸಂತೋಷ್ ಕಾಮಗೌಡ, ಸಂಜು ಕವಟಿಗಿಮಠ್, ವಿಜಯ ಭಾಸ್ಕರ್ ಇಟ್ಗೋಣಿ, ಸೋಮು ಗೌನಾಳೆ, ಗುಲಾಬ್ ಭಗವಾನ್ ಸೇರಿದಂತೆ ಪುರಸಭಾ ಸದಸ್ಯರು ಹಾಗೂ ಚುಕ್ಕೋಡಿಯ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಚುಕ್ಕೋಡಿಯ ನೆರೆ ತಾಲೂಕಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವ ಪರಿಣಾಮ ಸೋಮವಾರದಿಂದ ಒಂದು ವಾರ ಸಂಪೂರ್ಣ ಚುಕ್ಕೋಡಿ ಬಂದ್ ಮಾಡಲು ನಾಗರಿಕರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಶುಕ್ರವಾರ ಪುರಸಭಾ ಆವರಣದಲ್ಲಿ ನಡೆದ ನಾಗರಿಕರ ಸಭೆಯಲ್ಲಿ ನಗರದ ಎಲ್ಲ ವ್ಯಾಪಾರಸ್ಥರು, ಗಣ್ಯ ನಾಗರಿಕರು ಮತ್ತು ಸಾರ್ವಜನಿಕರ ಅಭಿಪ್ರಾಯ ಪಡೆದುಕೊಂಡು ಸಂಪೂರ್ಣ ಲಾಕ್ಡೌನ್ ಮಾಡಲು ನಿರ್ಧರಿಸಲಾಯಿತು. ಅತಿ ಅವಶ್ಯಕ ವಸ್ತುಗಳಾದ ಔಷಧಿ ಅಂಗಡಿಗಳು, ಆಸ್ಪತ್ರೆಗಳು ಓಪನ್ ಇರಲಿದ್ದು, ಹಾಲು ತರಕಾರಿ ಮಾರಾಟಗಾರರು ಮನೆ ಮನೆಗೆ ತೆರಳಿ ಮಾರಾಟ ಮಾಡಲು ನಾಗರಿಕರು ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ತಹಸೀಲ್ದಾರ್ ಸುಭಾಷ್ ಸಂಪಗಾಮಿ, ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ, ಧುರೀಣರಾದ ಜಗದೀಶ್ ಕವಟಿಗಿಮಠ್, ಸಾಬೀರ್ ಜಮಾದಾರ್, ರಾಮಾಮಾನೆ, ಬಾಬು ಮಿರ್ಜೆ, ಸಂತೋಷ್ ಕಾಮಗೌಡ, ಸಂಜು ಕವಟಿಗಿಮಠ್, ವಿಜಯ ಭಾಸ್ಕರ್ ಇಟ್ಗೋಣಿ, ಸೋಮು ಗೌನಾಳೆ, ಗುಲಾಬ್ ಭಗವಾನ್ ಸೇರಿದಂತೆ ಪುರಸಭಾ ಸದಸ್ಯರು ಹಾಗೂ ಚುಕ್ಕೋಡಿಯ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು.
ಹೋಗಿ ಹೋಗಬೇಕು.